ಎಸ್, ನೀವು ದೃಶ್ಯಾವಳಿಗಳಲ್ಲಿ ಈಗಲೇ ಕೂಡ ನೋಡ್ತಾ ಇದ್ದೀರಾ, ವಿಶೇಷವಾಗಿ ಏನೆಲ್ಲ ನಡೀತಾ ಇದೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಈಗ ಆ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೇ ಇಡೀ ದೇಶಕ್ಕೆ ಮಾದರಿ, ಅವರ ಒಂದು ತತ್ವ ಸಿದ್ಧಾಂತಗಳು ಇಡೀ ರಾಜ್ಯಕ್ಕೆ ಮಾದರಿ. ಅನಾವರಣ ಕಾರ್ಯಕ್ರಮಕ್ಕೆ ಅನೇಕರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸೊ ಈಗ ಈ ಒಂದು ಮೂರ್ತಿಯ ಅನಾವರಣ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇನ್ನು ಕೂಡ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಹೇಗೆಲ್ಲ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಈ ಒಂದು ಅನಾವರಣ ಕಾರ್ಯಕ್ರಮದಲ್ಲಿ ಜನಸಂಖ್ಯೆ ಭಾಗಿಯಾಗಿದೆ ಎಂಬುದು ನೀವು ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಪುತ್ಸಳಿ ಸುಮಾರು 8.5 ಅಡಿ ಎತ್ತರದ ಪುತ್ಸಳಿ, ಈ ಒಂದು ಮೂರ್ತಿಯನ್ನು ಸಾವಿರಾರು ಸಾಗರೋಪಾದಿ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಸೊ ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕರು ಕೂಡ ಭಾಗವಹಿಸಿದ್ದಾರೆ. ಇನ್ನು ಗ್ರಾಮಸ್ಥರು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇಡೀ ಗ್ರಾಮಸ್ಥರು ಈ ಒಂದು ಪುತ್ಸಳಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಸಾಗರೋಪಾದಿ ಸಂಖ್ಯೆಯಲ್ಲಿ ಭಾಗವಹಿಸಿದ ಜನರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಆದರ್ಶ ಮತ್ತು ತತ್ವ ಸಿದ್ಧಾಂತಗಳಿಗೆ ಎಲ್ಲರೂ ಕೂಡ ನಾವು ಬದ್ಧರಾಗಿದ್ದೇವೆ ಎಂಬ ಮಾತಿನಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಈ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಕೂಡ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ರಾಷ್ಟ್ರ ಪ್ರೇಮಿ ವೀರ ಯೋಧ 1857 ಗಿರಿಲ್ಲಾ ಯುದ್ಧದ ರುವಾರಿ, ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಪೂರ್ವದಲ್ಲೇ ಗೆರಿಲ್ಲಾ ಯುದ್ಧವನ್ನು ಮಾಡಿರುವ ಕ್ರಾಂತಿವೀರ ದೇಶಭಕ್ತ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಈಗ ಅನಾವರಣ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಈ ಒಂದು ಪುತ್ಸಳಿ ಅನಾವರಣ ಕಾರ್ಯಕ್ರಮ ಜರುಗ್ತಾ ಇದೆ. ನೀನು ಅನೇಕರು ಕೂಡ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ್ಚನೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಭಾಗಿಯಾಗಿ ಈ ಒಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡುತ್ತಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಇಂತಹ ಅದ್ಭುತ ಅನ್ಯೋನ್ಯ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಈ ಮೂರ್ತಿ ಅನಾವರಣ ಕಾರ್ಯಕ್ರಮದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮ, ಸುಮಾರು 8.5 ಅಡಿ ಎತ್ತರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ. ಇದು ಅತ್ಯಂತ ವಿಶೇಷ ವಿಜೃಂಭಣೆ ಹಾಗೂ ಆಹ್ವಾನಕಾರಿ ವಿಶೇಷವಾಗಿದೆ. ಇನ್ನು ರಾಜ್ಯದಲ್ಲಿ ಸುಮಾರು 18ನೇ ಮೂರ್ತಿ ಇದಾಗಿದ್ದು ಈಗಾಗಲೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ಮೂರ್ತಿಯನ್ನು ಶಿಲ್ಪಿಯಾಗಿ ರೂಪಿಸಿರುವ ವಿಜಯ್ ಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಗ್ರಾಮದ ಜನತೆಯ ಅಭಿನಂದನೆಗೆ ರುವಾರಿಯಾಗಿದ್ದಾರೆ. ರಾಷ್ಟ್ರ ಹಾಗೂ ದೇಶಕ್ಕಾಗಿ ಹೋರಾಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಈಗ ಅನಾವರಣ ಆಗುತ್ತಿರುವುದು ನೀವು ನೋಡ್ತಾ ಇದ್ದೀರಾ. ನೇರವಾದ ದೃಶ್ಯಾವಳಿಗಳನ್ನು ನಾವು ನಿಮಗೆ ರಾಯಣ್ಣ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಲುಪಿಸ್ತಾ ಇದ್ದೀವಿ.